ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗೋಬಿ ಮಂಚೂರಿ ಮಾಡತ್ತೀನಿ, ಅದು ಕ್ಯಾಬೇಜಿಂದ. ಫಸ್ಟ್ ಕ್ಯಾಬೇಜ್ನ ಕೊಬ್ಬರಿ ತುರಿಯೋದ್ರಾಗ ಅರ್ಧ ಕ್ಯಾಬೇಜ್ ತುರ್ಕೊಂಡಿನಿ. ಆಮೇಲೆ ಅದನ್ನೆಲ್ಲ ನೀರು ಹಿಂಡಿ ಅದಕ್ಕೆ ಉಪ್ಪು, ಖಾರ, ಕೊರಿಯಾಂಡರ್ ಪೌಡರು ಮತ್ತು ಮೈದಾ ಹಿಟ್ಟು, ಕಾರ್ನ್ಫ್ಲೋರ್ ಇವನ್ನಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳತ್ತೀನಿ. ಮೈದಾ ಹಿಟ್ಟು ಅದು ನೋಡಿ ಮಿಕ್ಸ್ ಮಾಡ್ಕೋಬೇಕು, ಜಾಸ್ತಿ ಗಟ್ಟಿನೂ ಆಗಬಾರ್ದು, ಹಾಗಂತ ಅದು ನೀರು ಬಿಡ್ತಾ ಇರುತ್ತೆ, ಅದು ಅಳ್ಕೂ ಆಗಬಾರ್ದು, ಆ ಥರ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಒಂದು ಹಾಕಿ ನೋಡಿದೆ ಎಣ್ಣೆ ಕಾದಿತ್ತು. ಇವನ್ನಿಷ್ಟೂ ಲೋ ಫ್ಲೇಮ್ನಾಗ ಕ್ರಿಸ್ಪಿ ಆಗೋಂಗೆ ಕರ್ಕೋಬೇಕು ಎಲ್ಲನೂ. ಇವಾಗೆಲ್ಲ ಕರ್ಕೊಂಡು ಆಗೈತಿ, ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಬಿಸಿಯಾಗಿಂದ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ, ಮೀಡಿಯಮ್ ಸೈಜದ್ದು ಒಂದು ಉಳ್ಳಾಗಡ್ಡಿ ಐತಿ, ಅದೊಂದು ಉಳ್ಳಾಗಡ್ಡಿ ಹಾಕ್ಕೊತೀನಿ. ಅದು ಟ್ರಾನ್ಸ್ಪರೆಂಟ್ ಆಗೋಷ್ಟು ಫ್ರೈ ಆಗಬೇಕು. ಇದು ಫ್ರೈ ಆಗಿಂದ ಇದಕ್ಕೆ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತೀನಿ, ಪೇಸ್ಟ್ ಇಟ್ಕೊಂಡಿದ್ದೆ ನನ್ನ ಹತ್ರ, ಅದನ್ನ ಹಾಕ್ಕೊತೀನಿ. ಅದು ಎರಡು ಅದು ವಾಸನೆ ಹೋಗೋ ತನಕ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊತೀನಿ, ರೆಡ್ ಚಿಲ್ಲಿ ಸಾಸ್ ಹಾಕ್ಕೊತೀನಿ ಮತ್ತು ಟೊಮ್ಯಾಟೊ ಸಾಸ್ ಹಾಕ್ಕೊತೀನಿ. ರೆಡ್ ಚಿಲ್ಲಿ ಆಪ್ಷನಲ್, ಬೇಕಂದ್ರೆ ಹಾಕ್ಕೋಬೋದು. ಇದು ಸ್ವಲ್ಪ ನೀರು ಹಾಕ್ತೀನಿ, ಜಾಸ್ತಿ ಹಾಕಲ್ಲ, ಸ್ವಲ್ಪ ನೀರು ಹಾಕಿ ಒಂದು 2 ನಿಮಿಷ ಕುದಿಸ್ತೀನಿ. ಕುದಿಸಿ ಆಮೇಲೆ ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ ಅವನ್ನ ಇದಕ್ಕೆ ಹಾಕಬೇಕು. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಖಾರ, ಧನಿಯಾ ಪುಡಿ ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೆ, ಇದಕ್ಕೆ ಸ್ವಲ್ಪ ಹಾಕ್ಕೊತೀನಿ. ಎರಡೂ ಕರೆಕ್ಟ್ ಹಾಕಬೇಕು, ಜಾಸ್ತಿ ಅದಕ್ಕೆ ಹಾಕ್ಬಾರ್ದು. ಎಲ್ಲ ಒನ್ ಟೈಮ್ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕು ಒಂದು 2 ನಿಮಿಷ. ಇದು ಫ್ರೈ ಮಾಡಿಟ್ಟಿರೋದನ್ನು ಇದಕ್ಕೆ ಹಾಕ್ಕೊತೀನಿ. ಇವು ಕ್ರಿಸ್ಪಿ ಆಗಿರ್ತವೆ, ಇದ್ರೊಳಗೆ ಹಾಕಿದ ತಕ್ಷಣ ಮೆತ್ತಗಾಗ್ತವೆ, ಹಾಗೆ ಹಾಕಿ ಆವಾಗಲೇ ತಿನ್ಬೇಕು, ಟೇಸ್ಟ್ ಮಾತ್ರ ಮಸ್ತ್ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿರಿ. ಮೇಲೆ ಒಂದು ಸ್ವಲ್ಪ ಕ್ಯಾಬೇಜ್ ಹಾಕ್ಕೊಂಡು ಸಾಸ್ ಜೊತೆ ಟೇಸ್ಟ್ ಮಾಡಿದರೆ ಸೂಪರ್ ಇರುತ್ತೆ.